ಪಟ್ಟಣದ ಕಸ್ತೂರಬಾ ಬಾಲಕಿಯರ ವಸತಿ ಶಾಲೆಗೆ ದಿಢೀರ್ ಭೇಟಿ ಕೊಟ್ಟಂತಹ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಲೀಂ ಅಹಮದ್ ಶಾಲೆಗೆ ಭೇಟಿಯನ್ನ ಕೊಟ್ಟು ಇಲ್ಲಿ ಸ್ವಚ್ಛತೆ ಇಲ್ಲದಿರುವುದನ್ನ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಆಸ್ಪತ್ರೆಗೆ ಈ ಪಕ್ಕದಲ್ಲಿ ಇರುವಂತಹ ಕಸ್ತೂರಬಾ ಬಾಲಕಿಯರ ವಸತಿ ಶಾಲೆಗೆ ಭೇಟಿ ಕೊಟ್ಟು ಉತ್ತಮ ಶೌಚಾಲಯ ಹಾಗೆ ಮಲಗಲು ಸರಿಯಾದ ವ್ಯವಸ್ಥೆ ಇಲ್ಲದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಪರಿಶೀಲನೆಯ ವೇಳೆಯಲ್ಲಿ ಟಿವಿ ಸಿಸಿಟಿವಿ ಮೇಲೆ ಕೂತಿದ್ದ ಧೂಳನ್ನ ಬಟ್ಟೆ ತೆಗೆದುಕೊಂಡು ಸ್ವತಃ ಹೊರಸಲು ಮುಂದಾಗಿದ್ದಾರೆ ಸುಮಾರು 250 ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ವಸತಿ ಶಾಲೆ ಇದಾಗಿರುತ್ತೆ ಮಕ್ಕಳು ಮಾತ್ರ ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗುವುದು ಕಂಡುಬಂದಿದೆ ಹೀಗಾಗಿ ಸ್ವತಃ ತಾವೇ ಕೈಯಲ್ಲಿ ಪೊರಕೆ ಹಿಡಿದು ಸ್ವಚ್ಛತೆಗೆ ಮುಂದಾದ ಸನ್ನಿವೇಶ ನಡೆದಿದೆ ಟಾಯ್ಲೆಟ್ ಸರ್ ಇಲ್ಲ ಸರ್ ಎಲ್ಲ ಆಲ್ರೆಡಿ ಎಲ್ಲ ಇದೆ ಸರ್ ಸರ್ ಇರೋ ಮಕ್ಕಳು ಏನು ಮಾಡ್ತಾರೆ ಸರ್ ಅದು ಗ್ರಾಸ್ ಇದೆ ಅದು ಗ್ರಾಸ್ ಇಲ್ಲ ಅದು ನೀವು ಮಾತ್ರ ಹೇಳಿ ಈ ಗ್ರಾಮದ ಹತ್ತಿರ